ಮೊದಲನೇದಾಗಿ ಒಂದೇ ಒಂದು ರಿಕ್ವೆಸ್ಟು, ದಯಮಾಡಿ ಇರಬೇಕು ಇರಬೇಕು, ಕಿಚ್ಕೊಳಕ್ಕಿಂತ ಒಂದು ನಿಮಿಷ ಇದೆ. ಒಬ್ರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಿಕ್ಕೆ ಯಾರು ಪುಕ್ಸಟ್ಟೆ ಕೊಡಲ್ಲ ಅಣ್ಣ. ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರ್ಲಿ, ಯಾಕೆಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರು ಇವತ್ತು ಇಲ್ಲಿ ಖರ್ಚು ಮಾಡಿರೋ ದುಡ್ಡಿಗಾದ್ರೂ ಒಂದ್ ಬೆಲೆ ಸಿಗುತ್ತಣ್ಣ. ದಯಮಾಡಿ ಅರ್ಥ ಆಯ್ತಣ್ಣ. ಮೊದಲನೇದಾಗಿ ಮ್ಯಾಟ್ನಿ ಸಿನಿಮಾ ಇದೇ ಏಪ್ರಿಲ್ 5ನೇ ತಾರೀಕು ಎಲ್ಲಾ ಚಿತ್ರಮಂದಿರದಲ್ಲೂ ಬರ್ತಾ ಇದೆ. ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ. ಏನಕ್ಕೆ ಅಂತಂದ್ರೆ ಮ್ಯಾಟ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಟ್ನಿ ಟೈಮ್ಗೆ ಹೋಗ್ಬೇಡಿ, ಮಾರ್ನಿಂಗ್ ಶೋಗೆ ಹೋಗ್ರಿ. ಯಾಕಂದ್ರೆ ಮರ್ತಿರ್ತಡೆ ಮ್ಯಾಟ್ನಿ ಅಂತ ಮ್ಯಾಟ್ನಿಗೆ ನಾಲ್ಕು ಏನು ಏಳುವರೆಗೋ ನಾಲ್ಕುವರೆಗೆ ಹೋಗ್ಬಿಟ್ಟಿರ ಆಮೇಲೆ. ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದ್ ಹೇಳ್ಬೇಕು ನಾನು, ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸಂದು ಫುಲ್ ಫಾರ್ಮ್ ಬಂದು ಅದೇ, ಅದ್ರದ್ದು ಆಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಾಸಂ ಅಷ್ಟೇನೆ. ಹಲೋ ಹಲೋ. ಏನಕ್ಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು, ಯಾಕಂದ್ರೆ ನಾವು ಅಲ್ಲಿದೆ ಸ್ಟೂಡೆಂಟು. ಸೊ ನೀವು ನಮ್ ಸೀನಿಯರ್ ಸರ್, ನಮ್ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ, ನಾವು ಇನ್ನೂ ಜೂನಿಯರ್ ಸ್ವಾಮಿ ನಿಮ್ಗಿಂತ. ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲಾ ತರದ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಜರ್ನಿ ತುಂಬಾ ದೊಡ್ಡ ಜರ್ನಿ ಅದು. ಯಾಕಂದ್ರೆ ಯಾರಿಗೂ ಸಿಗದೇ ಇರೋದಂತಲ್ಲ, ಯಾವತ್ತು ಶ್ರಮ ಇರುತ್ತೆ. ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವನೆ ಅಂತಂದ್ರೆ ಅದರಿಂದ ಶ್ರಮ ಇರುತ್ತೆ. ತುಂಬಾ ಈಸಿಯಾಗಿ ಬಂದ್ಬಿಡ್ರಲ್ಲ, ಏ ಬಿಡಮ್ಮ ಬಂದ್ಬಿಟ್ಟಿದ್ದಾನೆ, ಇಲ್ಲ ಆ ಜರ್ನಿ ಒಂದಿದೆ, ಅದಕ್ಕೊಂದು ಟ್ರಾವೆಲಿಂಗ್ ಇದೆ. ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಕ್ಕೆ ಇವತ್ತು ಮ್ಯಾಟ್ನಿ ಸಿನಿಮಾ ಅವ್ರು ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಅದರಲ್ಲಿ ಅವ್ರ ಶ್ರಮ ಇದೆ ಅಂತ ಎಲ್ಲರೂ ನೋಡ್ತಾ ಇದೀವಿ, ನಮಗೆ ಕಾಣಿಸ್ತಾನೂ ಇದೆ. ಸೊ ಅವ್ರಿಗೆ ಇದೇ ತರ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀನಿ, ಹರಿಸ್ತೀನಿ. ಇದಾದ್ಮೇಲೆ ನಮ್ ಬುಲ್ಬುಲ್ ಬಗ್ಗೆ ಬರಲೇಬೇಕು. ಏನಕ್ಕೆ ಅಂತಂದ್ರೆ ಇರತ್ತೀನಿ ಅಲ್ಲೇ ಇರಪ್ಪ, ಅಲ್ಲೇ ಇರೋ ಮತ್ತೆ ನೀವು ಸ್ವಲ್ಪ ಅಲ್ಲೇ ಇರಿ ಮೇಡಮ್, ಯಾಕಂದ್ರೆ ಗ್ಲಾಮರ್ ನಮ್ಮನ್ನು ಓವರ್ಲ್ಯಾಪ್ ಮಾಡ್ಬಿಡ್ತೀರಾ ಅಂತ ಅಷ್ಟೇನೆ. ಏನಕ್ಕೆ ಅಂತಂದ್ರೆ 10 ವರ್ಷ ಒಂದು ನಾಯಕ ನಟಿ ಒಂದು ರಂಗದಲ್ಲಿ ಏನೋ ಈಜೋದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ. ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತ. ನಾವು ಬುಲ್ಬುಲಲ್ಲಿ ಏನ್ ನೋಡೋದು, ಇವತ್ತು ಮ್ಯಾಟ್ನಿಲ್ ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದಾರೆ. ಅದ್ರಲ್ಲೂ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮ್ಗೆ, ಅದ್ರಲ್ಲೂ ಶ್ರಮ ಇದೆ. ಹೌದೋ ಅಲ್ಲೋ, 10 ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನೇ ತಗೊಂಡ್ಬಿಟ್ರೆ ಅಂದ್ರೆ ಹಳೆ ತಲೆಮಾರ ಇರ್ತಾರೆ, ಈಗಿನ ತಲೆಮಾರಲ್ಲಿ 10 ವರ್ಷ ಯಾವ್ದಾರು ನಾಯಕ ನಟರಿದಾರ ತುಂಬಾ ಕಮ್ಮಿ. ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ, ಅವ್ರಿಗೆ ಆಲ್ ದಿ ಬೆಸ್ಟ್. ಆಮೇಲೆ ನಾವ್ ಇಲ್ಲಿವರೆಗೆ ಆಕ್ಚುಲಿ ಅವ್ರು ತುಂಬಾ ಲವ್ಲಿ ಆಗಿ ಮುದ್ಮುದಾಗಿ ಮಾಡ್ತಾರಂತ, ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ರಲ್ಲಿ ನಮ್ಗೆ ಭಯ ಆಗೋಯ್ತು. ಮೊದ್ಲೇ ಜೋರು ಖುಷಿಗಪ್ಪ ಕಂಡ್ಕೊಂಡಿದ್ದಾರೆ, ಅದ್ರ ಮೇಲೆ ಅಷ್ಟು ಅಗಲ ಕಂಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗ ಅವ್ರು ಬಂದಿದಾರಂತ, ನನ್ನ ಜೊತೆಗೆ 5-6 ಸಿನಿಮಾ ಮಾಡಿರ್ತಾರೆ, ಇನ್ ಯಾವ ಸಿನಿಮಾಗ ನಾವು ಬರೋಕ್ಕಾಗುತ್ತೆ ಹೇಳ್ರಿ. ಹೌದಾ ಅಲ್ಲೋ, ಏನಪ್ಪೆ. ಸೊ ಇನ್ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ. ಸೊ ಆದ್ರೂ ಥ್ಯಾಂಕ್ ಯು ಮೇಡಮ್, ನಿಮ್ ಮೊದಲನೇ ಸಿನಿಮಾಗ ನಮ್ಗೆ ಕರೆದು ನಿಮ್ ಪಾದಕ್ಕೆ ನಮ್ ನಮಸ್ಕಾರ. ಹಾಗೆ ನಮ್ ನಾಗಭೂಷಣ್ ಅವರು, ಅವ್ರ ಇಂಜಿನಿಯರು ಅದೇ ತುಂಬಾ ಮುದ್ದಾಗಿ ಮಾತಾಡ್ತಾರೆ ಅವ್ರು. ಆಕ್ಚುಲಿ ಅವ್ರು ಮಾತಾಡೋಷ್ಟೇ ನಂಗೆ ಬಹಳ ಇಷ್ಟ, ಗಣಗಣಗಣಗಣಗಣಗಣ ಅಂತ ಮಾತಾಡಿಸ್ತಾರೆ ಸಿನಿಮಾದಲ್ಲಿ. ಸೊ ಲವ್ಲಿ ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಆಲ್ ದಿ ಬೆಸ್ಟ್, ಯಾಕಂದ್ರೆ ಇದೆಲ್ಲ ಒಂದು ಟೀಮ್ ವರ್ಕು. ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ರು, ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ. ಸೊ ಆದ್ರೂ ಕೂಡ ಆಲ್ ದಿ ಬೆಸ್ಟ್ ಅವ್ರಿಗಾಗ್ಲಿ, ನಮ್ಮ KR Pet ಅವ್ರಿಗಾಗ್ಲಿ. KR Pet ಮೇಲೆ ಆಕ್ಚುಲಿ ಯಾವತ್ತೂ ಬೇಜಾರಿದೆ, ಯಾಕಂದ್ರೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ನನಗೆ ಇಷ್ಟವಾದ ಪಾತ್ರ ಅವ್ರು ಕಿತ್ಕೊಂಡ್ರು ಅಂತ ಇವತ್ತಿಗೂ ಅವ್ರ ಮೇಲೆ ಬೇಜಾರಿದೆ. ಆದ್ರೂ ಕೂಡ ಖುಷಿನೂ ಇದೆ, ಯಾಕಂದ್ರೆ ಇಂಥ ಒಂದು ಪಾತ್ರ ಮಾಡಿ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದಾರೆ. ಸೊ ಅವರೆಲ್ಲರಿಗೂ ಒಳ್ಳೇದಾಗ್ಲಿ, ಯಾಕಂದ್ರೆ ಈ ಸಿನಿಮಾ ಪಾರ್ವತಿ ಗೌಡ್ರ ಆಕ್ಚುಲಿ ನಿರ್ಮಾಪಕರ ಆಗಿರೋದು, ನಮ್ಮಲ್ಲಿ ತುಂಬಾ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು, ಬೆರಳೆಣಿಕೆನೂ ಇಲ್ಲ ಮೋಸ್ಕೋಬೇಕು ನನಗೆ ಗೊತ್ತಿರಂಗೆ. ಆದ್ರೆ ಇವತ್ತು ಅವ್ರು ಬಂದಿದ್ದಾರೆ, ಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾಗೆ ಅಮ್ಮ ಅದ್ಭುತವಾದ ಯಶಸ್ಸು ಸಿಗ್ಲಿ, ಆಲ್ ದಿ ಬೆಸ್ಟ್, ತುಂಬಾ ಒಳ್ಳೇದಾಗ್ಲಿ. ಮೊದ್ಲೇ ಕೈ ಸೇರಿಲ್ಲ ಸುಮ್ಮನೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ, ಈ ಟೀಮ್ಗೆ ಒಳ್ಳೇದಾಗ್ಲಿ, ನಿರ್ದೇಶಕರಿಗೆ ಒಳ್ಳೇದಾಗ್ಲಿ. ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆದಾಗ
ಅದರ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲು ಸಿಗುತ್ತೆ. ಸೊ ಮ್ಯಾಟ್ನಿ ಸಿನಿಮಾ ತುಂಬ ದೊಡ್ಡ ಯಶಸ್ಸಾಗಲಿ, ಯಾಕಂದರೆ ಹಾರರ್ ಟ್ರೆಂಡಿಗೆ ಆ್ಯಕ್ಚುಲಿ ಸ್ವಲ್ಪ ಇಲ್ಲ. ಸೊ ಮೋಸ್ಟ್ಲಿ ಹಾರರ್ ಸಿನಿಮಾ ಅಂತಂದರೆ ಇದೇ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ. ಸೊ ಇದು ತುಂಬ ದೊಡ್ಡ ಯಶಸ್ಸಿಗಲಿ ಅಂತ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೇ ಥರ ಎಲ್ಲರಿಗೂ ನಿಮ್ಮ ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬ ದೊಡ್ಡದಾಗ ಅದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ